ನಾನು ಜಿ ಆರ್ ಶಿವಶಂಕರ್ ಜನರಲ್ ಸೆಕ್ರೆಟರಿ ಟ್ರೇಡ್ ಯೂನಿಯನ್ ಕೋಆರ್ಡಿನೇಷನ್ ಸೆಂಟರ್ ನಾನು ಮೊದಲನೇದಾಗಿ ತಮಗೆ ಒಂದು ಈ ಸಂದರ್ಭದಲ್ಲಿ ಕಾರ್ಮಿಕರ ವಿಷಯಗಳ ಬಗ್ಗೆ ವಾಯ್ಸ್ ಆಫ್ ವರ್ಕರ್ಸು ಧ್ವನಿ ಎತ್ತಿರತಕ್ಕದ್ದು ದೇಶದೊಳಗಡೆ ಪ್ರಥಮವಾದ ಒಂದು ಪ್ರಯತ್ನ ನೀವು ಈ ಪ್ರಯತ್ನದೊಳಗಡೆ ನಿಜವಾಗಲೂ ಅರ್ಹ ಕಾರ್ಮಿಕರಿಗೆ ಸಿಕ್ಕಬೇಕಾಗಿರ್ತಕ್ಕ ಸವಲತ್ತುಗಳ ಬಗ್ಗೆಗೆ ಮತ್ತು ಕಾರ್ಮಿಕ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಆಫ್ ಫ್ಯಾಕ್ಟ್ರೀಸ್ನಲ್ಲಿ ನಡೀತಕ್ಕ ಅನೇಕ ಭ್ರಷ್ಟಾಚಾರಗಳ ಬಗ್ಗೆಗೆ ತಾವು ಒಂದೊಂದು ಅಂಶಗಳನ್ನ ಬೆಳಕಿಗೆ ತರೋಂಥ ಒಂದು ಪ್ರಯತ್ನ ನೀವು ಮಾಡ್ತಾ ಇರ್ತಕ್ಕದ್ದು ನಿಜವಾಗ್ಲೂ ಸ್ವಾಗತನೀಯ ದುರಾದೃಷ್ಟ ನಮ್ಮ ಇವತ್ತು ಕರ್ನಾಟಕದೊಳಗಡೆ ಕಾರ್ಮಿಕ ಕಾಯ್ದೆಗಳು ಇನ್ಸ್ಪೆಕ್ಟರ್ ಆಫ್ ಫ್ಯಾಕ್ಟ್ರೀಸು ಇವರು ಕಾಯ್ದೆಗಳನ್ನ ಮಾರಾಟ ಮಾಡ್ತಾಯಿದ್ದಾರೆ ನಾನು ತಮ್ಮ ಒಂದು ಅಂಶ ಇತ್ತೀಚೆಗೆ ಹೇಳಬೇಕು ಅಂತಂದರೆ ಕಳೆದ ಆರು ತಿಂಗಳೊಳಗಡೆ ಎ ಸಿ ಬಿಗೆ ಸಿಕ್ಕಂಥ ಅಧಿಕಾರಿಗಳನ್ನ ನಿಮಗೆ ಒಂದು ಒಂದು ಎರಡು ಮೂರು ಮಾತ್ರ ಹೇಳ್ತೇನೆ ಈಗಾಗಲೇ ಸಂತೋಷ್ ಇಪ್ಪರಿಗೆ ಅಂತ ಏನು ಅಸಿಸ್ಟೆಂಟ್ ಲೇಬರ್ ಕಮಿಷನರು ಈಗಾಗಲೇ ಅವ್ರದ್ದು ಬಹಿರಂಗ ವೆಸ್ಟರ್ನ್ ಕಂಪನಿ ಒಳಗಡೆ ಆದಂಥ ಒಂದು ದುರಂತದ ಬಗೆಗೆ ನಿನ್ನೆ ಮೊನ್ನೆ ರಮೇಶ್ ನಾಯ್ಕ್ ಅಂತ ಹೇಳ್ತಾರೆ ನಾನು ಫಸ್ಟ್ ವಾಪಸ್ ಕೊಡಿ ವಾಪಸ್ ಕೊಡಿ ಫಸ್ಟ್ ಲಂಚ ನನಗಲ್ಲ ಯಾರ ಹತ್ರ ತಗೊಂಡಿದ್ದು ಅವ್ರಿಗೆ ವಾಪಸ್ ಕೊಡಿ ನೀವು ಅದನ್ನೆಲ್ಲ ಮಾಡಕ್ಕಲ್ಲ ನೀವು ಯಾಕೆ ನೀವು ತಗೊಂಡಿರೋದು ಈಗ ಎಷ್ಟು ಜನರ ತಗೊಂಡ್ ಬಂದಿದ್ರೆ ನೀವು ಎಷ್ಟು ಅಂಗಡಿಗಳಲ್ಲಿ ತಗೊಂಡ್ ಆ ಈ ತರ ಡೀಲ್ ಗಳು ಎಷ್ಟು ಜನರ ಮಾಡ್ತಿದ್ರೆ ನೀವು ಏನ್ ಆತರ ಇಲ್ಲ ನೀವು ಇದರ ಕಡೆನೆ ವಾಪಸ್ ಕೊಟ್ಟರಲ್ಲ ಇವಾಗ ಲಂಚ ಏನ್ ಫೀಸ್ ಯಾವ ಫೀಸ್ ಫೀಸ್ ವಾಪಸ್ ಕೊಡ್ತೀರಾ ರಸೀತಿ ಇಲ್ಲ ಏನಿಲ್ಲ ಯಾವ ಫೀಸು ಏನ್ ಕೊಡ್ತೀನಿ ಬಾರಪ್ಪ ಇಷ್ಟೊಂದೆಲ್ಲ ಫೀಸ್ ಇರುತ್ತಾ ಏನ್ ತೋರಿಸ್ತೀರಾ ರಸೀದಿಲ್ದಾನೆ ಕೈಯಲ್ಲಿ ಕೊಟ್ಟು ತಗೊಂಡಿರೋದನ್ನ ಪಾಕೆಟ್ ಅಲ್ಲಿ ಹಾಕ್ಬಿಟ್ಟು ವಾಪಸ್ ಕೊಡ್ತಾ ಇದೀರಾ ನೀವು ಲೈಸೆನ್ಸ್ ನೀವು ಕೊಡ್ತೀರಾ ಸರ್ ಲೈಸೆನ್ಸ್ ಕೊಡದೇ ಇಲ್ಲ ಅವ್ರದ್ದೆಲ್ಲ ಸರಿ ಇದ್ದಾಗ ನೀವು ಲೈಸೆನ್ಸ್ ಕೊಡದೆ ಎಲ್ಲ ಹೋಗ್ತೀರಾ ಎಷ್ಟು ಜನರ ತಗೊಂಡಿದ್ರೆ ಎಷ್ಟು ದೂರ ನಿಮ್ ಪಾಕೆಟ್ ಅಲ್ಲಿ ಓಪನ್ ಮಾಡಿ ಎಷ್ಟು ತಗೊಂಡಿದ್ರೋಡ್ ನೋಡ್ಬೇಕು ನಂಗೆ ಪಾಕೆಟ್ ಅಲ್ಲಿ ಎಷ್ಟಿದೆ ನೀವು ಮೂವ್ಮೆಂಟ್ ರಿಜಿಸ್ಟರ್ ಎಲ್ಲ ಎಂಟ್ರಿ ಮಾಡ್ಕೊಂಡು ಬಂದಿದ್ದೀರಾ ಕ್ಯಾಶ್ ರಿಜಿಸ್ಟರ್ ಈ ತರದೆಲ್ಲ ಮಾಡೋದು ಸರಿ ಇಲ್ಲ ನೀವು ನೀವು ಪ್ರಾಮಾಣಿಕವಾಗಿ ನೀವು ಕೆಲಸ ಮಾಡಬೇಕು ಎಷ್ಟು ನೀವು ಎಷ್ಟು ಜನರ ಒಂದು ಆರೋಗ್ಯನ ಇದು ಮಾಡ್ತಾ ಗೊತ್ತಾ ದುಡ್ಡು ಲೈಸೆನ್ಸ್ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಕೊಡ್ಬೇಕು ಲಂಚ ತಗೊಂಡು ಕೊಡೋದಲ್ಲ ಆಮೇಲೆ ಸರಿ ಸರಿ ಇದ್ದವ್ರ ಲಂಚ ತಗೊಳೋದಲ್ಲ ಅದಲ್ಲದೆ ಇನ್ನೊಂದು ಶಿವಾನಂದ ಶಿರಟ್ಟಿ ಅಂತ ಅದಲ್ಲದೆ ಗೀತಾ ಅಂತ ಚಾಮರಾಜನಗರದಲ್ಲಿ ಇನ್ನು ಅನೇಕ ವ್ಯಕ್ತಿಗಳು ಕಳೆದ ಆರ್ ತಿಂಗಳೊಳಗಡೆ ಸಾಕಷ್ಟು ರೀತಿಯಲ್ಲಿ ಕಂಪ್ಲೀಟ್ ಇವತ್ತು ಎ ಸಿ ಬಿ ಅವರು ತನಿಖೆ ಮಾಡಿ ಅವರು ಲಂಚ ಪಡಿತಾ ಇದ್ದ್ರ ಬಗ್ಗೆ ಮುಖ್ಯವಾಗಿ ನಾವು ನೋಡ್ತಾ ಇದ್ದೇವೆ ಮುಖ್ಯವಾಗಿ ಏನು ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಕಾರ್ಮಿಕ ಕಾಯ್ದೆಗಳನ್ನ ಅನುಷ್ಠಾನ ಮಾಡೋದ್ರ ಬದಲು ಆಡಳಿತ ವರ್ಗಕ್ಕೆ ಕಾಯ್ದೆಗಳ್ನಲ್ಲಿ ನಾವು ಈ ನಿಮ್ಮ ಮೇಲೆ ಕ್ರಮ ತಗೊಳ್ತೀನಿ ಅಂತ ಹೇಳಿ ಅವ್ರ ಹತ್ರ ಲಂಚ ತಗೊಳ್ತಾ ಇರ್ತಕ್ಕ ಪರಿಸ್ಥಿತಿನೇ ಈಗಾಗಲೇ ಕಾರ್ಮಿಕ ಇಲಾಖೆಯೊಳಗಡೆ ನೋಡಿದ್ದೇವೆ ಅದಲ್ಲದೆ ಇನ್ಸ್ಪೆಕ್ಟರ್ ಆಫ್ ಫ್ಯಾಕ್ಟ್ರೀಸ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಣ್ಣ ಪ್ರಮಾಣದಲ್ಲಿ ಹೋಗ್ತಾ ಇಲ್ಲ ಅವರು ದೊಡ್ಡ ಪ್ರಮಾಣದಲ್ಲಿ ವಸೂಲಿ ಮಾಡ್ತಾರೆ ಇವರೊಂದು ಸ್ವಲ್ಪ ವಸೂಲಿ ಮಾಡ್ತಾರೆ ಅವ್ರೊಂದು ಸ್ವಲ್ಪ ಅಂದರೆ ಒಟ್ಟಾರೆ ಕಾರ್ಮಿಕ ಕಾಯ್ದೆಗಳು ಮಾರಾಟ ಆಗ್ತಾ ಇರೋದ್ರಿಂದ ಈ ಅಧಿಕಾರಿಗಳಿಂದ ಕಾರ್ಮಿಕರಿಗೆ ಏನು ಸವಲತ್ತು ಕೊಡ್ತಿಲ್ಲ ಇಡೀ ಬ್ಯಾಂಗ್ಳೂರೊಳಗಡೆ ಇಡೀ ರಾಜ್ಯದೊಳಗಡೆ ಅಂಗಡಿ ಮತ್ತು ವಾಣಿಜ್ಯ ಕಾಯ್ದೆ ಒಳಗಡೆ ಕಂಪ್ಲೀಟು ಕಾರ್ಮಿಕ ಏನು ಇನ್ಸ್ಪೆಕ್ಟರ್ ಕರ್ತವ್ಯ ಎಲ್ರಿಗೂ ವೇತನ ಚೀಟಿ ಕೊಡಿಸೋದು ಒಬ್ಬ ವ್ಯಕ್ತಿ ಇದ್ದರೂ ಸಹ ವೇತನ ಚೀಟಿ ಕೊಡಬೇಕು ಒಬ್ಬ ವ್ಯಕ್ತಿ ಇದ್ದರೂ ಸಹ ಅವನಿಗೆ ಅಪಾಯಿಂಟ್ಮೆಂಟ್ ಲೆಟರ್ಸ್ ಕೊಡಬೇಕು ಅಂತ ಇದೆ ನೀವು ಇಡೀ ಬ್ಯಾಂಗ್ಳು ಮೆಜೆಸ್ಟಿಕ್ ಏರಿಯಾಗೆ ಹೋಗಿ ನೀವು ಕಂಪ್ಲೀಟ್ ಯಾರಿಗಾದರೂ ಒಂದು ಹೋಗ್ಬಿಟ್ಟು ನೀವು ಅಂಗಡಿ ಒಳಗಡೆ ಆಗಲಿ ಯಾಕೆಂದರೆ ನಾನು ಬಿ ವಿ ಕೈಯಂಗರ್ ರೋಡ್ನಲ್ಲಿ ನನ್ನ ಯೂನಿಯನ್ನಲ್ಲಿ ಇದ್ದಾರೆ ಅದೇ ರೀತಿಯಲ್ಲಿ ಹೋಟೆಲ್ಗಳ ಇಂಡಸ್ಟ್ರಿನಲ್ಲಿ ಯಾವ ಅಂದರೆ ಒಂದು ಕನಿಷ್ಠ ಇವ್ರಿಗೆ ಕೊಡಿಸಬೇಕಾಗಿರ್ತಕ್ಕ ಒಂದು ವೇತನ ಚೀಟಿ ಮತ್ತು ಉದ್ಯೋಗ ಪತ್ರ ಕೊಡ್ಸೋಕೆ ಇದ್ದ ಇದ್ಮೇಲೆ ಇದಕ್ಕೆ ಇನ್ಸ್ಪೆಕ್ಟ್ರುಗಳು ಸಾಕಾಗಲ್ಲ ನಮ್ಮ ಇಲಾಖೆ ಒಳಗಡೆ ಭಾಳ ಕಡಿಮೆ ಇದ್ದಾರೆ ನಾವು ಇದು ಇಂಪ್ಲಿಮೆಂಟ್ ಮಾಡೋಕ್ಕೆ ಏನು ಇಂಪ್ಲಿಮೆಂಟೇ ವಸೂಲಿಗೋಸ್ಕರನ ನಿಮ್ಮ ಅಧಿಕಾರಿಗಳಿಗೆ ಬರ್ತಾ ಇದ್ದಾರೆ ನನಗನ್ಸುತ್ತೆ ಕಾರ್ಮಿಕ ಸಚಿವರು ಮೂಕ ಪ್ರೇಕ್ಷಕರಾಗಿ ನೋಡ್ತಾ ಇದ್ದಾರೆ ಇನ್ಸ್ಪೆಕ್ಟರ್ ಆಫ್ ಫ್ಯಾಕ್ಟ್ರೀಸ್ನಲ್ಲೂ ಸಹ ಅದರೊಗಡೆ ಡೈರೆಕ್ಟ್ರು ಸಹ ಮೂಕ ಪ್ರೇಕ್ಷಕರಾಗ್ತಾ ಇದ್ದಾರೆ ವಸೂಲಿ ನಿರಂತರವಾಗಿ ನಡೀತಾ ಇದೆ ನಮ್ಮ ಹತ್ರ ದಾಖಲೆಗಳಿದೆ ಯಾವ್ಯಾವ ಅಧಿಕಾರಿ ಏನೇನು ವಸೂಲಿ ಮಾಡ್ತಾ ಅನ್ನೋದ್ರ ಬಗ್ಗೆಗೆ ಈಗಾಗಲೇ ದಾಖಲೆಗಳನ್ನ ಸಹ ಕಂಪ್ಲೀಟ್ ಈಗಾಗಲೇ ಅನೇಕ ವ್ಯಕ್ತಿಗಳನ್ನ ನನಗೆ ತಂದು ಕೊಡ್ತಾ ಇದ್ದಾರೆ ಅದಲ್ಲದೆ ಇವತ್ತೇನು ಗೊತ್ತಾ ನಾನು ಇವತ್ತು ಕಾರ್ಮಿಕ ಸಚಿವರು ಮತ್ತು ನಮ್ಮ ಲೇಬರ್ ಸೆಕ್ರೆಟ್ರಿಗಳು ಅವರು ಇದ್ರೊಳಗಡೆ ಈ ಅಧಿಕಾರಿಗಳ ಮೇಲೆ ಏನೂ ಕ್ರಮ ಒಯ್ತಾ ಇಲ್ಲ ಅಂತಂದರೆ ಅನುಮಾನ ಬರ್ತದೆ ಯಾಕೆ ಕಂಪ್ಲೀಟ್ ಅವ್ರನ್ನ ಬಿಟ್ಟಿದ್ದೀರಾ ಯಾಕೆ ಅವ್ರನ್ನ ಡಿಸ್ಮಿಸ್ ಮಾಡ್ತಾ ಇಲ್ಲ ಈಗ ಉದಾಹರಣೆಗೆ ಟಯೋಟೊ ಕಂಪನಿ ಒಳಗಡೆ ನಿರಂತರವಾಗಿ ಹೋರಾಟ ನಡೀತಾ ಇದೆ ಏನು ಅಂತಂದರೆ ಅವನು ಕೆಲಸ ಸೈಕಲ್ ಟೈಮಿಂಗ್ಸ್ ಅನ್ನೋದರಲ್ಲಿ ಮೈಕ್ರೋ ಸೆಕೆಂಡ್ನಲ್ಲಿ ಕೆಲಸ ಮಾಡೋದು ಕೊಟ್ಟಿದ್ದಾರೆ ಯಾರ್ದು ಅದ್ರ ಕರ್ತವ್ಯ ಥರ್ಡ್ ಪಾರ್ಟಿ ಅದರೊಳಗಡೆ ವೆರಿಫೈ ಮಾಡಿ ಅದು ಏನು ಸಮಸ್ಯೆ ಇದೆ ಅಂತ ವೆರಿಫೈ ಮಾಡಬೇಕಾದ್ರೆ ಪ್ರಮುಖವಾಗಿ ಇನ್ಸ್ಪೆಕ್ಟರ್ ಆಫ್ ಫ್ಯಾಕ್ಟ್ರೀಸು ಇನ್ಸ್ಪೆಕ್ಟರ್ ಆಫ್ ಫ್ಯಾಕ್ಟ್ರೀಸ್ ಏನು ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿ ಕಂಪ್ಲೀಟ್ ಟು ಚೆಕ್ ಫೌಂಡ್ ಕರೆಕ್ಟ್ ಅಂತ ಯಾಕೆಂದ್ರೆ ಹಿಂದೆ ನಾನು ಎಸ್ ಎಸ್ ಎಲ್ಸಿನಲ್ಲಿ ಏನಾದರೂ ಕಂಪ್ಲೀಟು ರೀಟೋಟ್ಲಿಂಗ್ ಅಪ್ಲೈ ಮಾಡಿದ್ರೆ ಬರ್ತಾ ಇದ್ದಿದ್ದೆ ಅಂದ್ರೆ ಚೆಕ್ ಫೌಂಡ್ ಕರೆಕ್ಟ್ ಅಂತ ಇನ್ಸ್ಪೆಕ್ಟರ್ ಆಫ್ ಫ್ಯಾಕ್ಟ್ರೀಸು ಸಹ ಮಾಡ್ತಾ ಇರ್ತಕ್ಕಂಥ ಚೆಕ್ ಫೌಂಡ್ ಕರೆಕ್ಟ್ ನಿಜವಾಗ್ಲೂ ಒಂದು ತಿಂಗಳಿಂದ ಹೇಳ್ತಾ ಇದ್ದೇನೆ ಅಲ್ಲಿ ಶ್ರೀನಿವಾಸ್ ಅಂತ ಕಂಪ್ಲೀಟು ಡೈರೆಕ್ಟರ್ ಇದ್ದಾರೆ ಅವ್ರಿಗೆ ಯಾವುದೋ ಒಂದು ಮೂರು ಕಂಪ್ನಿ ಒಳಗಡೆ ನಾನು ಅದ್ರ ಕಡೆ ಕೊಟ್ಟಿದ್ದೀನಿ ಓ ಟಿ ಕೊಡ್ತಾ ಇಲ್ಲ ಸ್ವಾಮಿ ದಯವಿಟ್ಟು ವೆರಿಫೈ ಮಾಡಿ ಅಂತ ಮಾಡ್ತಾ ಇಲ್ಲ ಯಾಕೆಂದರೆ ಅಲ್ಲಿ ಸಂಬಂಧಪಟ್ಟವನ ಪ್ರತಾಪವನ್ನು ನೋಗಿ ಆ ಎಲ್ಲರೂ ಆಗಿ ದುಡ್ಡು ತಗೊಂಡು ಕಂಪ್ಲೀಟ್ ಬರ್ತಾ ಇದ್ದಾನೆ ಡಾಕ್ಯುಮೆಂಟ್ ಸಮೇತ ಇದೆ ಇಲ್ಲ ಅಂತಲ್ಲ ಇದನ್ನು ಎಲ್ಲವೂ ಸಹ ನನಗನ್ಸುತ್ತೆ ವಾಯ್ಸ್ ಆಫ್ ವರ್ಕರ್ಸ್ ಅವರು ಈ ಇನಿಷಿಯೇಟಿವ್ ತಗೊಂಡು ಕಾರ್ಮಿಕರಿಗೆ ನೇರವಾಗಿ ಸವಲತ್ತುಗಳು ಒದಿಸೋದ್ರಲ್ಲಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಿರೋದಿಂದ ಅವ್ರಿಗೆ ಮುಂದೆ ಏನು ನನಗೆ ಗೊತ್ತಿರೋಂಥ ಅಂಶಗಳು ನೀವೂ ಸಹ ಹೋಗಿ ಕಂಪ್ಲೀಟ್ ಅವ್ರನ್ನ ವೆರಿಫೈ ಮಾಡಿ ಏನಪ್ಪ ಯಾಕೆ ನೀನು ವೇಸ್ಟ್ ಟಿಪ್ ಕೊಡ್ಸೋಕ್ಕಾಗ್ತಾಯಿಲ್ಲ ಯಾಕೆ ಅಂತ ಕೇಳಿ ನನಗನ್ಸುತ್ತೆ ಆವಾಗ ನೀವು ವಾಯ್ಸ್ ಆಫ್ ವರ್ಕರ್ಸ್ಗೆ ನಿಜವಾಗ್ಲೂ ಸಹ ನೀವು ಪ್ರಾಮಾಣಿಕವಾಗಿ ಕಾರ್ಮಿಕರಿಗೆ ಸವಲತ್ತುಗಳು ಕೊಡಿಸೋದ್ರ ಜೊತೆಗೆ ಕಾರ್ಮಿಕ ಕಾಯ್ದೆಗಳು ಬೇಕಾದಷ್ಟು ಇದೆ ಇತ್ತೀಚೆಗೆ ಕೋಡ್ ಮಾಡೋದ್ರಲ್ಲೂ ಸಹ ಕಾರ್ಮಿಕ ಕಾಯ್ದೆಗಳಿರೋದ್ರಿಂದ ಅದನ್ನು ಅನುಷ್ಠಾನ ಯಾಕೆ ಆಗ್ತಾ ಇಲ್ಲ ಅನ್ನೋದ್ರ ಬಗೆಗೆ ಈ ಬ್ಯೂರೋಕ್ರಟ್ಸ್ ಇದಾರಲ್ಲ ಇನ್ಸ್ಪೆಕ್ಟರ್ನಿಂದ ಹಿಡಿದು ಅಪ್ ಟು ಡಿ ಎಲ್ ಸಿ ಎ ಎಲ್ ಸಿ ಅಡಿಷ್ನಲ್ ಲೇಬರ್ ಕಮಿಷನರ್ ಇನ್ಸ್ಪೆಕ್ಟ್ ನಮ್ಮ ಇನ್ಸ್ಪೆಕ್ಟರ್ ಫ್ಯಾಕ್ಟ್ರೀಸು ಮತ್ತು ಲೇಬರ್ ಸೆಕ್ರೆಟ್ರಿ ಸಹ ಮಂತ್ರಿವರ್ಗು ಸಹ ನನಗನಿಸುತ್ತೆ ಪ್ರಶ್ನೆ ಮಾಡಿದ್ರೆ ಸತ್ಯ ಏನೇನೋದು ಗೊತ್ತಾಗ್ತದೆ ಈ ಭ್ರಷ್ಟಾಚಾರಕ್ಕೆ ನನಗನಿಸುತ್ತೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸರ್ಕಾರ ಸಪೋರ್ಟ್ ಮಾಡ್ತಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಇವ್ರ ಮೇಲೆ ಏನು ಆ್ಯಕ್ಷನ್ ಆಗಿಲ್ಲ ಆ್ಯಕ್ಷನ್ ಆಗಬೇಕು ಅವ್ರನ್ನ ಕೆಲಸದಿಂದ ಡಿಸ್ಮಿಸ್ ಮಾಡಬೇಕು ಇದು ನನ್ನ ಒತ್ತಾಯ